ಸರ್ ಸಿನಿಮಾ ಹೇಗೆ ಸರ್? ಫಿಲಮ್ ಬಗ್ಗೆ ಬೇರೆ ಲೆವೆಲ್ ಸರ್, ಮಾತಾಡೋದಕ್ಕೆ ಎರಡು ವರ್ಡೇ ಇಲ್ಲ. ಆದರೆ ಫಿಲಮ್ ಬರುವಾಗ ಫುಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಫೋನ್ ಕಾಲ್ಸ್ ಇಲ್ದಿರ ಬನ್ನಿ. ಒಂದು 10 ನಿಮಿಷ ನೀವು ಫೋನ್ ಒಳಗೆ ಹೋಗ್ಬಿಟ್ರಿ ಅಂದರೆ ಮೂವಿನೇ ಅರ್ಥ ಆಗಲ್ಲ. ಬಟ್ ನಿಮ್ಗೆ ಹೋಮ್ ಫಿಲಮ್ ನೋಡಿದ್ರಿ ಅಲ್ವಾ, ಮಧ್ಯದಲ್ಲಿ ಇಂಟರ್ವ್ಯೂ ಅಲ್ಲ ಅವ್ರು ಮಚ್ಚಿಡ್ಕೊಂಡು ಎಂಟ್ರಿ ಕೊಡ್ತಾರೆ ಸರ್, ಅದ್ರ ಲೆವೆಲ್ ಇದೆ ಸರ್. ಶಿವಣ್ಣ ಅವ್ರ ಲೆವೆಲ್ಗೆ ಇವತ್ತು ಆ್ಯಕ್ಷನ್ ಅನ್ನೋದು ಇವ್ರಿಗೆ ಒಪ್ಪಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಸರ್, ಏನು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವೋ ಅದಕ್ಕೆ ವಿ ಆರ್ ಹ್ಯಾಪಿ ಸರ್. ತುಂಬ ಚೆನ್ನಾಗಿದೆ ಸರ್. ಕನ್ನಡದಲ್ಲಿ ಇಂಥ ಮೂವಿ ಬರಬೇಕಿತ್ತು. ಭೀಮಾ ನೋಡಿದ್ವಿ, ಕೃಷ್ಣಂ ಪ್ರಣಯಸಕ್ಕೆ ನೋಡಿದ್ವಿ, ಹ್ಯಾಟ್ರಿಕ್ ಫಿಲಮ್ ಸರ್ ಹಿಟ್ ಆಗ್ತಾ ಇರೋದು ಕನ್ನಡ ಇಂಡಸ್ಟ್ರಿನಲ್ಲಿ. ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತಗೋತು, ನಾವು ಮಕ್ಕಳು ಕೂರಿಸ್ಕೊಳ್ಳೋದು ಅದು ಇದು ಸ್ವಲ್ಪ ಗಿಜಿಗಿಜಿ ಅನಿಸ್ತಾ ಇತ್ತು. ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಕಿಕ್ ಕೊಡ್ತು ಸರ್. ಸೆಕೆಂಡ್ ಹಾಫಲ್ಲಿ ಫೈಟ್ ಇಟ್ಟಿದ್ದಾರೆ ಸರ್, ಬೇರೆ ಲೆವೆಲ್ ಸರ್. ಫೈಟ್ ಮಾಸ್ಟರ್ ಸರ್ ನನಗೆ ಗೊತ್ತಿಲ್ಲ ಸರ್, ಅವ್ರು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮೂಡ್ಬಂದಿದೆ ಸರ್. ಫೈಟಿಂಗ್ ಮಾತ್ರ ಬೂಪ್ ಅಂತ ಬರುತ್ತೆ ಸರ್, ಕೂದಲೆಲ್ಲ ಒಂದು ರೋಮಾಂಚನ ಆಗುತ್ತೆ ಸರ್. ತುಂಬ ಚೆನ್ನಾಗಿ ಆ ಜಂಪಿಂಗ್ ಸ್ಟೈಲ್ಸು, ಇವ್ರಿಗೆ ಸೂಟ್ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್. ಮನೇಲಿ ಕೂತ್ಕೊಂಡು ಯಾರ್ಯಾರು ಮಾತಾಡ್ತಿದ್ದಾರೋ ಬಂದು ಥಿಯೇಟ್ರಿಗೆ ಬನ್ನಿ ಸರ್. ಈ ಮೂವಿ ಏನಾರು ನೋಡಿಬಿಟ್ರೆ ನೀವು ಸುಮ್ಮನೆ ಹೋಗಲ್ಲ ಸರ್, ಅಷ್ಟು ಥ್ರಿಲ್ ಇದೆ ಸರ್. ನಾನೇ ಹೊಡೆದಾಡ್ತಿದ್ದೀನಿ ಅನ್ನೋ ಅನ್ನೋ ಫೀಲ್ ಬರುತ್ತೆ ಸರ್, ಅಷ್ಟು ಜೋಶ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸರ್? ನನಗೆ ಫೋಟೋಗ್ರಫಿ ಇಷ್ಟ ಆಯಿತು, ಸಿನಿಮಾಗ್ರಫಿ ಸಕ್ಕ ಮೇಕಿಂಗ್ ಸಕ್ಕದಾಗಿದೆ. ಮೇಕಿಂಗ್ ಅಂತೂ ತುಂಬ ಸಕ್ಕದಾಗಿದೆ. ಸ್ಟೋರಿ ಇನ್ನೂ ಸ್ವಲ್ಪ ಒತ್ತು ಕೊಡಬೇಕಾಗಿತ್ತು. ಅದು ಸರ್ ಫುಲ್ಲು ಮೊದಲಿದ್ದಕ್ಕೂ ಇವಾಗ ಮಾಡ್ತಾರೋ ಅಯ್ಯೋ ಈಗ ಮಾಡಿರೋ ಸಿನಿಮಾಕ್ಕೂ ಸಕ್ಕ ಡಿಫ್ರೆನ್ಸ್ ಇದೆ, ಸಕ್ಕದಾಗಿದೆ. ಜೋನರ್ ಫುಲ್ ಚೇಂಜ್ ಮಾಡಿದ್ದಾರೆ, ಅದು ಇಷ್ಟ ಆಯಿತು ನಮಗೆ. ಲಾಸ್ಟಲ್ಲಿ ಅಕ್ರೂರ ಥರ ಮೆಡ್ತಿದ್ದಾರೆ ನೋಡಿ, ಅದು ಸಕ್ಕದಾಗಿ ಮಾಡಿದ್ದಾರೆ. ಒಂದು ಫೈಟ್ ಸೀನ್ ಇದೆಯಲ್ಲ ಅದು, ಆ ಫೈಟ್ ಸೀನ್ ಮಾತ್ರ ಸೂಪರ್ ಆಗ್ತಿದ್ದಾರೆ. ಸಖತ್ತು ಅಲರ್ಟ್ ಆಗಿದೆ ಅವ್ರಿಗೆ, ಆದರೂ ಅಷ್ಟು ಕಷ್ಟ ಬಿದ್ದು ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ಮೇಕಿಂಗ್ ಮಾತ್ರ ಸೂಪರ್ ಆಗಿದೆ. ಹಾಂ ಫಸ್ಟ್ ಅರ್ಥ ಆಯಿತು ಸರ್, ಅರ್ಥ ಆಯಿತು. ಅದೇ ಕಂಪ್ಲೀಟ್ ಅಲ್ಲೇ ನೋಡ್ಬೇಕು ಸರ್, ಯಾವುದು ಜ್ಞಾನ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಕಂಪ್ಲೀಟು ಮೂವಿನೇ ಏನೂ ಅರ್ಥ ಆಗಲ್ಲ ನಿಮಗೆ. ಕಂಪ್ಲೀಟ್ ಅಲ್ಲೇ ಇರಬೇಕು, ಸ್ಕ್ರೀನಲ್ಲೇ ಇರಬೇಕು, ಇಲ್ಲಾಂದರೆ ಹೊಗೆನೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಫೈನಲ್ ಒಂದು ಮೆಸೇಜ್ ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಏನು ಅನ್ನಿಸ್ತೀವಿ ಸಿನಿಮಾದಿಂದ, ಏನು ಚೇಂಜ್ ಆಗ್ಬೋದು ಸರ್? ಚೇಂಜಸ್ ಅಂದರೆ ಅದೇ ಜಾತಿ ಧರ್ಮದ ಬಗ್ಗೆ ಹೇಳಿದ್ದಾರೆ, ಪ್ಲಸ್ ಏನಂದರೆ ಬಡತನದ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಬಡವರಿಗೆ ಊಟ ಇಲ್ಲ ಇಲ್ಲ ಅನ್ನೋದು ತೋರಿಸಿದ್ದಾರೆ, ಆಮೇಲೆ ಮೀನುಗಾರಿಕೆ ಬಗ್ಗೆ ತೋರಿಸಿದ್ದಾರೆ, ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.